ನಾಳೆ ಬರ್ತೈತೆ ಮುಂದೆ ಹೋಗ್ಬಿಡಿ ಹೋಗ್ಬಿಡಿ. ಏಯ್ ಬೇಡ ಬೈ. ಏನು ಯಾಕೋ ಒಂಥರ ಮಾಡ್ತಿದ್ಯಾ? ಏನಾಯ್ತು ಹೇಳು. ಏನಾದ್ರು ನಾನು ಹಾಕ್ಸ್ಕೊಳಲ್ಲ. ಫಸ್ಟ್ ನಂಗೆ ಒಂಚೂರು ಕೊಡು, ಕಲ್ಕಿ ನೋಡಿ ಹೇಳ್ತಾರೆ. ಏನ್ ಗುರು? ಹಾ ಸಾಕು, ರೆಂಡು ಸಾಕು. ಸುಗರ್ ಇದೆ, ಅಲ್ಸರ್ ನಲ್ಲದೆ ಒಂದು ಸ್ಮೆಲ್ ಇರುತ್ತೆ. ನೋಡ್ಕೊಳ್ಳಿ ಬೈ. ಗಾಡಿ ಬರ್ತಿದೆ, ಗಾಡಿ ಬರ್ತಿದೆ, ಗಾಡಿ ಬರ್ತಿದೆ. ಏಯ್ ಗಾಡಿ ಬರ್ತಾ ಇದೆ ಅಲ್ಲಿ ಮುಂದೆ ಅಶೋಕ್ ಲೇಲ್ಯಾಂಡ್ ನೋಡು. ಓಕೆ, ಶುಭೋದಯ. ಶುಭೋದಯ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನಾಲ್ಕೂವರೆಗೆ ಎದ್ದು ಮೂರು ಜನ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಬ್ಯಾಗ್ಗಳು ಹಿಡ್ಕೊಂಡು ಅಂತ ಅನ್ಕೋತಾ ಇದ್ದೀರಾ? ಹೇಳ್ತೀನಿ, ಏನಿಲ್ಲ. ಮೂರು ದಿವಸ ಈಶಾ ಫೌಂಡೇಶನ್ ಕೊಯಂಬತ್ತೂರಲ್ಲಿ ಒಂದು ಅವ್ರದ್ದೊಂದು ಕ್ರಿಯೇಟರ್ಸ್ ಮೀಟಪ್ ಅಂತೇಳಿ ಕರೆದಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು, ಗಿರಿ ಮತ್ತು ಕಲ್ಕಿ ಮೂರು ಜನನು. ಏನೇಳಿ ಜಾಲಿದಲ್ಲಿ. ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಹೋಗಬೇಕು. ಇವಾಗ 11 ಗಂಟೆ ಅಷ್ಟೊಳಗೆ ಕೊಯಂಬತ್ತೂರು ರೀಚ್ ಆಗಬೇಕು. 11 ಗಂಟೆಯಿಂದ ಈವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಕರೆದಿದ್ದಾರೆ ಕ್ರಿಯೇಟರ್ಸ್ ಒಂದು ಇದಂತೇಳಿ. ಸೊ ನೋಡೋಣ ಯಾವ ಥರ ಇರುತ್ತೆ ಏನು ಕತೆ ಅಂತ ನನಗೂ ಗೊತ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಆನ್ ದ ವೇ ಹೋಗ್ತಾ ಯಾವುದು ಇದ್ರ ಮೇಲೆ ಹೋಗೋಣ ಅಂತ, ದಿಮ್ಮಮ್ ಘಾಟ್ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬೆಳಗಿನ ಜಾಗ ಅಲ್ವಾ, ಜಾವ ಅಲ್ವಾ, ಬೇಗ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು. ಸೊ ನೋಡೋಣ ಯಾವ ಥರ ಜರ್ನಿ ಇರುತ್ತೆ, ಹೇಗಿರುತ್ತೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ. ಸೊ ಬನ್ನಿ, ಇವಾಗ ಗಿರಿ ಮನೆ ಹತ್ರ ಇದ್ದೀವಿ, ಇಲ್ಲಿಂದ ಹೋಗೋಣ, ಲೆಟ್ಸ್ ಗೋ. ಓಕೆ, ಸೊ ಮದ್ದೂರ್ ಹತ್ರ ರೀಚ್ ಆಗಿದ್ದೀವಿ ನೋಡಿ. ಬಂದು ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ತಿರ್ಗ ಹೊಡ್ತಾ ಇದ್ದೀವಿ. ಬೆಳಗ್ಗೆ ರೀತು ಆಲ್ರೆಡಿ ನಮ್ಮ ಗೋಪುರದಲ್ಲಿ ಏನೂ ಗೊತ್ತೇ ಆಗಲ್ಲ, ಅದೇ ಐಫೋನಲ್ಲಿ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ನೋಡೋಣ ತಿಮ್ಮಮ್ಮಲ್ಲಿ ಏನಾದರೂ ಸೈಟ್ ಆಗುತ್ತಾ ಏನು ಅಂತ. ಓ ಉದಯರಂಗ ಜಾಲಿ. ಪಿ ಜಿ ಪಳ್ಯ ವೈಲ್ಡ್ ಲೈಫ್ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಬರ್ಬಿಟ್ಟು ಇವಾಗ ಹೋಗ್ಬೇಕು. ಇವನು ಅವ್ರ ಮುಂದೇನೆ ಕ್ಯಾಮ್ರಾ ಎತ್ತಿದ್ದಾನೆ, ಹಾಕೊಂತಾರೆ ಇವನ್ನ ಜಾಲಿ. ಸೊ ಇಲ್ಲಿ ಸಫಾರಿ ಕೂಡ ಆಗಿದೆ, ಪಿ ಜಿ ಪಳ್ಯ ಸಫಾರಿ ಅಂತೇಳಿ. ಎಷ್ಟು ಜನ ಹೋಗ್ತಾರೆ ಏನು ಕತೆ ಏನು ಗೊತ್ತಿಲ್ಲ. ಹೊಸದಾಗಿರ್ತಕ್ಕಂಥದ್ದು ವೈಲ್ಡ್ ಲೈಫ್ ಸಫಾರಿ ಎಂಟ್ರಿ ಮಾಡಿಸ್ತಾ ಇದ್ದೇನೆ. ಸೊ ಈ ರೂಟಲ್ಲಿ ಬಂದರೆ ಚೆಕ್ ಪೋಸ್ಟ್ ಟೋಲ್ ಬೇರೆ ಇದೆ ಇಲ್ಲಿ, 20 ರೂಪಾಯಿ ಲಘು ವಾಹನ 20 ರೂಪಾಯಿ ಅಲ್ಲ, 20 ರೂಪಾಯಿ ಕೊಡಬೇಕು. ಓಕೆ, ನಾವು ಇಲ್ಲಿಂದನೇ ಇಲ್ಲೇ ಹಿಂದ್ಗಡೆ ಒಂದು ಐ ಬಿ ಇದೆ ಅಲ್ಲಿ ಕಾಣಿಸ್ತೀನಿ. ಅಲ್ಲಿ 9 ಗಂಟೆಗ ನೈಟು. ಓಕೆ, ಬೆಳಿಗ್ಗೆ 6 ರಿಂದ 9 ಗಂಟೆ ಅಷ್ಟೇ ಇಲ್ಲಿ ಬಿಡೋದು. ಓಕೆ, 20 ರೂಪಾಯಿ ಟಿಕೆಟಾ? ಓಕೆ ಲೆಟ್ಸ್ ಗೋ ನೋಡಿ, ಗೇಟ್ ತೆಗೆದು ಜೈ. ಟ್ರೈನ್ ಚೊಡಿತಿದ್ರೆ ಓಕೆ. ಆನೆ, ಹುಲಿ, ಚಿರತೆ, ಜಿಂಕೆ, ವೈಲ್ಡ್ ಡಾಗ್ಸ್ ಎಲ್ಲ ಈಚೆ ಬರಬೇಕು. ಮುಂದೆ ನೋಡಿ ಅದು ಬಿ ಆರ್ ಟಿ ರೇಂಜ್ ಎಲ್ಲ ಸಕ್ಕತ್ತಾ ಇದೆ. ಗೋಪುರ ಕಾಣಿಸ್ತಾ ಇಲ್ಲ. ಬಿ ಆರ್ ಟಿಗೆ ಎಂಟ್ರ್ ಆಗಿದ್ದೀವಿ, ನೋಡೋಣ ಇಲ್ಲಿ ಏನಾದರೂ ಅನಿಮಲ್ಸ್ ಸೈಟ್ ಆಗುತ್ತೆ ಅಂತ. ಬೈ ಎಲ್ಲ ಕ್ಯಾಮ್ರಾಸು ಆಮೇಲೆ ಡಿ ಎಸ್ ಎಲ್ ಆರ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಬೈ. ಹಾಂ ರೆಡಿ, ವಿಂಡೋಸ್ ಎಲ್ಲ ಮೇಲ್ ಮಾಡಿರಿ. ಡ್ರೋನು ಅಲ್ಲ, ವಿಂಡೋಸ್ ಎಲ್ಲ ಮೇಲ್ ಮಾಡಿರಿ, ಹುಲಿ ಬಂದ್ಬಿಡುತ್ತೆ ನೋಡೆ. ತಮಿಳ್ನಾಡು ಎಂಟ್ರಿ ಅಫಿಷಿಯಲಿ ನೋಡಿ. ಗೋಬಿನಾ ಫಾರೆಸ್ಟ್ ಬಿ ಆರ್ ಟಿ ದಾಟಿದ್ರೆ ಗೋಬಿ ಅಂತ ಒಂದು ಊರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ? ಹಾ ಇಲ್ಲ ಸ್ಟಾರ್ಟ್ ಆಗಿದೆ ಗೋಬಿ ಅಂತ. ಇವಾಗ ಅಫಿಷಿಯಲ್ ಆಗಿ ತಮಿಳ್ ಅಂಸೋ ಜಾಲಿ ಜಾಲಿ ಮುಂದೆ ಏನಾದ್ರು ಕಾಣಿಸಿದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಹಂಗೆ ಪಾಸ್ ಆಗ್ತೀವಿ. ದಿಮ್ಮಮ್ ಘಾಟ್ ಅಲ್ಲಿ ಸಿಗೋಣ. ಇಷ್ಟೋ ತನಕ ಬಿ ಆರ್ ಟಿ ಟೈಗರ್ ರಿಸರ್ವ್ ಅಲ್ಲಿ ಇದ್ವಿ. ಇವಾಗ ನೋಡ್ಬೋದು ವೀರಪ್ಪನವರು ಇದ್ದಂತಹ ಸತ್ಯಮಂಗಳ ಟೈಗರ್ ರಿಸರ್ವ್ ಅಲ್ಲಿ. ಆದ್ರೆ ಏನು ಅನಿಮಲ್ಸು, ಯಾವುದೇ ರೀತಿ ಅನಿಮಲ್ಸು ಕಾಣಿಸ್ತಾ ಇಲ್ಲ.
ಬೀಜ ಹಾರಾಗುತ್ತಪ್ಪ. ಸಚಿನ್ ನೋಡಿದ್ರೆ ನಾನೇ ನೋಡಿ ಬಿದ್ದೈತೀನಿ ಅಂತ, ನಾವು ಆನೆ ಹೊಡ್ಕೊಂಡೋದ್ರು ಕಾಣಿಸಲ್ಲ, ಆನೆಯಿಂದ ನೋಡ್ಬಿಟ್ಟು ಗಾಡಿಯಿಂದ ಬಿದ್ದೋಗ್ಬಿಟ್ಟೆ, ಅದು ಓಡೋಗ್ಬಿಟ್ಟಿದೆ ಇವ್ನು ಬಿದ್ದೋಗ್ಬಿಟ್ಟು, ಏನಲ್ಲ ಆಶ್ಚರ್ಯ. ಓಕೆ ಸಕ್ಕದ ಇದೆ ನೇಚರ್ ಸಕ್ಲೇಶ್ವರದಲ್ಲಿ. ಅದು ಕಾಫಿ ಎಸ್ಟೇಟಲ್ಲಿ ಏನು ಹೇಳಿ, ಕೊಯಂಬತ್ತೂರ್ಗೆ ಹೈವೇಲೇ ಹೋಗೋದಾಯಿತು. ಬಟ್ ಏನಂತಂದರೆ ನೇಚರ್ ಎಂಜಾಯ್ ಮಾಡಿಕೊಂಡು ಈ ಥರ ಒಂದು ಸೈಟಿಂಗ್ ಏನಾದರೂ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ದಿಮ್ಗಮ್ ಬೆಟ್ಟಲ್ಲಿ ಅದೊಂದು ವ್ಯೂ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಅಷ್ಟೇ. ಇಲ್ಲಿ ಕೂಲಾಗಿ ಸಖತ್ತಾಗಿದೆ ವೆದರು, ಫ್ರಿಡ್ಜಲ್ಲಿ ಇದ್ದಂಗೆ ಇದೆ ಜಾಗ ಇದು. ಬಟ್ ದಿಮ್ಮಮ್ ಇಳಿತಾ ಇದ್ದಂಗೆ ಕೊಯಂಬತ್ತೂರ್ದು ಸೆಕೆ ಗೊತ್ತಲ್ಲ, ಫುಲ್ ಎಕ್ಸ್ಟ್ರೀಮ್ ಆಗಿರುತ್ತೆ. ಅದಕ್ಕೂ ಪ್ರಿಪೇರ್ ಆಗಿದ್ದೀವಿ, ಸೊ ಲೆಟ್ಸ್ ಗೋ. ರೀಚ್ಡ್ ದಿಮ್ಮಮ್ ನೋಡಿ, ದಿಮ್ಮಮ್ಮ ಘಾಟ್ಗೆ ಎಂಟ್ರೆನ್ಸ್ ಇಲ್ಲೇ ನೋಡಲ್ಲಿ ನೋಡ್ಬೋದು. ಅಲ್ಲಿ ಸತ್ಯಮಂಗಲಂ ಟೈಗರ್ ರಿಸರ್ವ್ ದೋರ್ ತೆಗ್ದುಬಿಟ್ಟೆ, ಇವ್ರು ನೋಡ್ಕೊಂಡು ಹೋಗ್ಬಿಡ್ತಾರೋ. ಧನಲಕ್ಷ್ಮಿ ಟೀ ಸ್ಟಾಲಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ, ತಿಂಡಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಗಾಲಿ ಜಾಲಿ ಯಾರು ಅದು ಗೊತ್ತಿಲ್ಲಪ್ಪ. ನೋಡಿ ಇಲ್ಲಿ ತಲಮಲೈ ತೋತಾಪುರಂ ನೇತಿಲಾಪುರಂ ಎಲ್ಲ ಹೋಗ್ಬೋದು, ಬಟ್ ಇಲ್ಲಿ ಬಿಡೋಲ್ಲ. ಅಲ್ಲಿ ಯಾರ್ದು ಮನೆ ಇದೆ ಮತ್ತು ಏನಾದರೂ ಇಂಪಾರ್ಟೆಂಟ್ ಏನಾದ್ರು ಕೆಲಸ ಗಿಲ್ಸ ಇತ್ತು ಅಂದರೆ ಮಾತ್ರ ಬಿಡೋದು ಅನ್ಸುತ್ತೆ. ಎಲ್ಲರೂ ಸಾರ್ವಜನಿಕರಿಗೆ ಬಿಡೋಲ್ಲ ಅಲ್ಲಿ, ತುಂಬಿಸ್ಕೊಂಡು ಹೋಗ್ತಾವ್ರು ನೀರು. ಓಕೆ, ಗಿರಿ ಓಡಿಸಿದಕ್ಕೆ ಗೆಳತಿಯವ್ರ ಹೊಟ್ಟೆ ತಳಮಳ ಆಗಿ ಅವರೇ ಇಸ್ಕೊಬಿಟ್ಟವ್ರು ಇಲ್ಲಿ ಪಕ್ಕ, ನಾನು ವಾಮಿಟ್ ಆಗ್ತಿದ್ದೀನಿ ಅಲ್ಲೇ ಹಂಗಾಗಿದೆ ಅಂತೆ. ಮೋಷನ್ ಸಿಕ್ನೆಸ್ ಸೆನ್ಸರ್ ಅಲ್ಲ, ಮೋಷನ್ ಸೆನ್ಸರ್ ಮೋಷನ್ ಸಿಕ್ನೆಸ್ ಚೇಂಜ್ ಅಪೋಸಿಟ್ ಅವರು ರಾಳಿ ಎಳಿಬೇಕಾದ್ರೆ ಲಾಂಗ್ ಅಲ್ಲಿ ಎಳಿಬೇಕಲ್ಲ ಅದಕ್ಕೆ. ಓಕೆ ಲೆಟ್ಸ್ ಗೋ. ದಿಮ್ಮಮ್ ದಿಮ್ಮಮ್ ವರ್ಲ್ಡ್ ಫೇಮಸ್ ಘಾಟ್ ಇದು. ಲಾರಿಗಳೆಲ್ಲ ನೋಡಿ 27 ಅಂದ್ರೆ 27. ಓ ಬನ್ನಿ ಬನ್ನಿ ಬನ್ನಿ, ಯಾರು ಇಲ್ಲ ನೋಡ್ಕೊಳ್ಳಿ ಬೈ. ಅಲ್ಲ ಅಲ್ಲಿ ಇಲ್ಲೇ ಬಂದ್ಬಿಟ್ರು, ಇಲ್ಲೇ ಬಂದ್ಬಿಟ್ರು ಆಲ್ರೆಡಿ. ಮೈ ಗಾಡ್, ಯಾರ್ದು ಬೈ ಬ್ರೇಕ್ ಸೌಂಡ್ ಹಂಗ್ ಬರ್ತಾ ಇದೆ? ಅವಂದ ಪಾಲಿಸ್ದು ಭಯ ಆಗುತ್ತೆ. ಘಾಟ್ ಸೆಕ್ಷನ್ ನೋಡಿ, ಲಾರಿಗಳೆಲ್ಲ ಹಿಂಗ್ ನಿಧಾನಕ್ಕೆ ಹೋಗ್ತಾ ಇರ್ತಾವಪ್ಪ ನೋಡಿ, ನಿಧಾನಕ್ಕೆ ಹಿಂಗ್ ನಿಲ್ಲಿಸ್ತಾರೆ. ಆಪೋಸಿಟ್ ಲಾರಿ ಇದ್ರೆ ಅವ್ರು ಆ ಕಡೆ ಇರ್ತಾರೆ. ಬೈ ಹೋಗ್ಬಿಟ್ರು ಹೋಗಿ ಬೈ. ಹಾ ಓಕೆ, ಏನ್ ಬೈ ಜಾಲಿ ನೀವು ಬಂದ್ರು ಅಣ್ಣ ಇಲ್ಲೇ ಅಲ್ವಾ ನಮ್ಗೆ ಮಿಸ್ ಆಗಿದ್ದು. ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಾಲಿ ಹಿಂಗೆ ಹಿಂಗೆ ಈ ಕಡೆ ಈ ಕಡೆ ಜಾಲಿ. ಇಪ್ಪತ್ತೊಂದು ಔಟ್ ಆಫ್ 27. ಓಕೆ ರಾಜಾವುಲಿ ಬಂದ್ರು, ರಾಜಾವುಲಿ ನಮ್ಮ ರಾಜಾವುಲಿ. ಅವನು ಎದುರ್ಕೋಬಿಟ್ಟ ಪೋಂಗ ಪೋಂಗ ನೋಡಿ ಹಿಂಗೆ ಇಷ್ಟೇ ಸ್ಮೆಲ್ ಸ್ಮೆಲ್ ಫುಲ್ ಸ್ಮೆಲ್. ಓಕೆ ಚೇಂಜ್ ಸೀಟ್ ಚೇಂಜ್ ನೋಡಿ, ಟ್ರಾಫಿಕ್ ಜಾಮ್ ಆಗಿದೆ. ಮೂರ್ ಲಾರಿ ಒಟ್ಟಿಗೆ ಹೋಗ್ತದೆ, ಅಲ್ಲಿ ಮುಂದೆ ಇನ್ನೊಂದು ನಿಂತಿರುತ್ತೆ ನೋಡೋಣ ಇದು.
ಓ ಅನ್ಫಾರ್ಚುನೇಟ್ಲಿ ಯಾರು ಇಲ್ಲ. ಹೋಗ್ಬಿಡಿ ಹೋಗ್ಬಿಡಿ ಎಲ್ಲಿಗೆ ಬೈ ಬರ್ತಾನೆ ಬೈ ಅವನು ಬೈ ಅವ್ನು ಬರ್ತಾನೆ ಬೈ ಲೆಫ್ಟ್ಗೆ ಜಾಲಿ ಜಾಲಿ ಅಲ್ಲಿ ಅವರು ಕನ್ಫ್ಯೂಸ್ ಆಗ್ಬಿಟ್ಟು ಅವ್ರು ಲಾರಿ ಅಯ್ಯ ಬೈ ಎಲ್ಲಿಂದ ಹೋಯ್ತಾ ಇದ್ರು ಬೈ ಆಪೋಸಿಟ್ ಏ ಇಲ್ಲ ಬೈ ಗಾಡಿ 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 ಫಾರಿನ್ ಸಿಸ್ಟಮ್ ಇಲ್ಲಿ ದಿಮ್ಮಲ್ಲಿ ಫಾರಿನ್ ಸಿಸ್ಟಮ್ ನೋಡಿ ಅವ್ರು ಆ ಕಡೆ ಅವ್ರೆ ನಾವ್ ಈ ಕಡೆ ಇದೀವಿ ಇಲ್ಲ ನೋಡಿ ಇವಾಗ ಅಲ್ಲಿ ಲಾರಿ ಇದು ಹತ್ತನೇ ಅಪಾಯಿಂಟ್ಮೆಂಟ್ ಅದ್ರಲ್ಲಿ ಏನು ಕಾಣಿಸಲ್ಲ ಹಾ ಲಾರಿ ನಿಲ್ಸವ್ರೆ ಓ ಇಲ್ಲ ಏನು ಆಗಿದೆ ಇರಿ ಬೈ ಬಂದ್ಬಿಡ್ತಾರೆ ಇವರು ಓ ಮೈ ಗಾಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಈ ಗಾಟು ಇದೇ ಹೇಳ್ಬೇಕು ಅಂತ ಓ ನೋಡಿ ಓ ಎಲ್ಲ ಕ್ಲಿಯರ್ ಆಲ್ ಕ್ಲಿಯರ್ ಆಲ್ ಕ್ಲಿಯರ್ ಎಲ್ಲ ಜಲಿ ಜಲಿ ಏನೋ ಮಾಡಿದ್ರು ಏನಿಲ್ಲ ಏನಿಲ್ಲ ಹೋಗಿ ಹೋಗಿ ಬೇಡ ಬೈ ಗೊತ್ತು ತಾನೆ ಹೋದ್ರೆ ಬೈ ಕ್ಯಾಮ್ರಾ ಜೂಮ್ ಹಾಕಿ ನೋಡು ಬ್ಲಾಕ್ ಪ್ಯಾಂಥರ ಕೋವೈ ಹಾ ಹೋಗ್ತಾರೆ ಅವ್ರು ಲಾರಿ ಅವ್ರು ಹೋಗ್ತಾವ್ರೆ ನೀನು ಕೇಳಿಸ್ಕೊಂಡ್ರು ನೀನು ಹೇಳಿದ್ದು ಹೋಗ್ಬೋದು ಅಂತ ಏಯ್ ಬೇಡ ಬೈ ಓ ಇವರು ಮೂವ್ ಆಗ್ತಾ ಇರ್ತಾರೆ ಹೋಗ್ಬಿಡಿ ಹೋಗ್ಬಿಡಿ ಅಂತ ಹೋಗ್ಬಿಡಿ ಹೋಗ್ಬಿಡಿ ಕರ್ಕೊಂಡು ಹೋಗ್ಬಿಡ್ತಾರ ಅವ್ರು ಆಮೇಲೆ ವಾ ಹೌದಾ ಮೂಲಿ ಸೂಪರ್ ಗಾಲಿ ಓವಿ ಏನಿಲ್ಲ ಬೈ ಗಾಡಿ ಬರ್ತಿದೆ ಗಾಡಿ ಬರ್ತಿದೆ ಗಾಡಿ ಬರ್ತಿದೆ ಏಯ್ ಗಾಡಿ ಬರ್ತಾ ಇದೆಯಲ್ಲಿ ಮುಂದೆ ಅಶೋಕ್ ಲೇಲ್ಯಾಂಡ್ ನೋಡು ಓ ನೋಡಲ್ಲಿ ನೋಡಿಲ್ಲಿ ಟಾಟಾ ಇದು ಅಲ್ಲಲ್ಲ ಇದು ಅನ್ಕೊಂಡು ಇಲ್ಲಿ ಇನ್ನೊಂದು ಲಾರಿ ಇವರು ಗಾಡಿ ಹೋಯ್ತಾ ಇಲ್ಲ ಎಲ್ಲ ಜಾಲಿ ಹೋಟೆಲ್ ಹೋಗಿ ಇಂಥವ್ರು ಹೋಗು ಸೂಪರ್ ಒಳ್ಳೆ ಮಜಾ ಗುರು ಇದು ಘಾಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ದಿಮ್ಮಮ್ ಘಾಟ್ ಇಳ್ಕೊಂಡು ಇವಾಗ ಬನ್ನಾರಿ ಟೆಂಪಲ್ ಹತ್ರ ಬಂದಿದ್ದೀವಿ ನೋಡ್ಬೋದು ಇದು ಯಾರೋ ಹೋಟ್ಲು ಹಂಗೆ ಆ್ಯಕ್ಚುಲಿ ಅಲ್ಲಿತ್ತು ಹೋಟ್ಲುಗಳೆಲ್ಲ ಅಲ್ಲಿಲ್ಲ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಸ್ಟ್ರೈಟ್ ಬಂದರೆ ನೀವು ಇಲ್ಲಿ ಒಳಗಡೆ ಹೋಟ್ಲುಗಳಿದೆ ಇಲ್ಲಿ ಸಿಗುತ್ತೆ ತಿಂಡಿ ಓಕೆನಾ ಹೋಗೋಣ ತಿಂಡಿ ತಿನ್ನೋಣ ಚೆನ್ನಾಗಿ ತಿನ್ನೋಣ ಹೆಚ್ಕೋ ಚೆನ್ನಾಗಿ ತಿನ್ನೋಣ ಇನ್ನು ಸಿಗಲ್ಲ ಮೂರು ಮೂರು ದಿವಸ ಏನೋ ಏನು ಗೊತ್ತಾಗ್ತಿಲ್ಲ ಲೆಚ್ಕೋ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಈಶಾ ಕಡೆ ಹೊರಡ್ತಾ ಇದ್ದೀವಿ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ 10:30 ಟೈಮು ದೋಸೆ ಕೊಟ್ಟಿದ್ರು ಈರುಳ್ಳಿ ದೋಸೆ ದಪ್ಪ ಸಕ್ಕ ದಪ್ಪ ಆಯಿತು ಸಕ್ಕ ದೊಡ್ಡದು ಒಂದರಲ್ಲೇ ಫುಲ್ ಆಗೋಯ್ತು ಏನು ಹೇಳಿ ನೋಡಿ ನೋಡಿ ಭವಾನಿ ಸಾಗರ್ ಡ್ಯಾಮು ಸೂಪರ್ ವಾವ್ ಸಕ್ಕತ್ತಾಗಿತ್ತು ಓಕೆ ಲೆಟ್ಸ್ ಗೋ ರೀಚ್ಡ್ ಕೊಯಂಬತ್ತೂರು ಸೊ ಇಲ್ಲಿ ಟಾಟ್ನಿಂಗ್ದು ನೀರು ಕುಡಿಯೋಕ್ಕೆ ಟಾಟ್ನಿಂಗ್ದು ನೀರು ತಾನೇ ಇದು ಎನ್ನ ಏನ ಇದು ಪೇರು ನೊಂಗು 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 ಅಂತ ನೋಡಿ ನೊಂಗು ನೊಂಗು ಜ್ಯೂಸ್ ಹಾಂ ನೊಂಗು ಜ್ಯೂಸ್ ಜ್ಯೂಸ್ ಕುಡಿಯಿದ್ರೆ ಸಕ್ಕರೆ ನೀರಿಲ್ಲ ಹೇಳಿ ಇಲ್ಲ ಇನ್ನೇನು ಅನಿಸ್ತಾ ಇಲ್ಲ ಇವಾಗ ಇನ್ನೂ ಅನಿಸಕ್ಕೆ ಸ್ಟಾರ್ಟ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೋಡಿ ರೆಡಿ ಮಾಡೋದು ಇಟ್ಕೊಳ್ಳಿ ಇಟ್ಕೊಳ್ಳಿ ಅಲ್ಲ ಬಿ ಎಲ್ಲರಿಗೂ ಒಂದೊಂದು ಕೊಡ್ತಾರೆ ತೂಕ ಆಗಿದೆಯಲ್ಲ ನೋಡ್ತಾರೆ ನೀರು ಹಾಕ್ಸಲ್ವಾ ಇದಕ್ಕೆ ಹಾಕ್ತಾರೆ ಸ್ಪೆಷಲು
ಚೆನ್ನಾಗಿ ಹಾಕ್ತಾರೆ ಇವಾಗ, ಚೆನ್ನಾಗಿ ಹಾಕ್ತಾರೆ ಇದು ಕಟ್ಟಿಂಗ್ ಬೇರೆನೋ ಅಂತ ಹೇಳ್ಬೇಡಿ. ಓಕೆ, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರು ಕಟ್ಟಿಂಗು ನಮ್ಮೇ ಅಂತ ನೋಡಿ. ಇವಾಗ ನೀರು ಹಾಕ್ತಾರೆ, ಹಾ ಹಿಂಗೆ ವಾಂಗ ಹಿಂಗೆ ಇದಕ್ಕೆ ಟಾಪಪ್ಪು ನೀರಾ ಮಿಕ್ಸ್ ಮಾಡ್ಬಿಡ್ತಾರ ಅಲ್ಲೇ ಮಚ್ಚಲ್ಲೇ ಇನ್ನೇನೆಲ್ಲ ಅದು ಇದಿರ್ತಾರ ಪಲ್ಪಿ ತರ ಸಿಗುತ್ತೆ ಪಲ್ಪಿ, ಒಬ್ಬೊಬ್ರು ಅಲ್ಲೇ ಕೊಡ್ತಾರ ಅದ್ರಲ್ಲೇ ಇಟ್ಟಿರ್ತಾರ ಪಲ್ಪಿ. ಇವ್ರು ಈ ತರ ರಾ ಒಂದು ಅಲ್ಲೇ ಹಂಗೆ ನಿಮ್ಗೆ ನಂಬಿಕೆ ಬೇಕು ಅಂತ. ಓಕೆ ಇದೆ ಇದು ಒಬ್ರಿಗೆ ಎಷ್ಟು ಬೈ 50 ರೂಪಾಯಿ ಅಂತ, 50 ರೂಪಾಯಿ ಮೂರ್ ಮೂರ್ ಕಾಯಿ ಆಗ್ತವ್ರೆ ಬಿಡಿ, ಅದು ಮೂರ್ ಕಾಯಿ ಆಗ್ತವ್ರೆ ನಾಲ್ಕು ಅಲ್ಲ ಒಂದು ಅಲ್ಲ ಬೈ ಕೇಳಿ ಎರಡೆರಡಾ ಅದು ತಿನ್ಬೋದಾ ಸೇರಿಸಿ ತಿನ್ಬೋದು ಆಮೇಲೆ ಕೊಡ್ತಾರೆ ಅಲ್ಲ ಆಗ್ರು ಇದು ಹೊರಗಡೆ ಅದು ಹ್ಞೂ ಅದು ತಿನ್ಬೋದು ಅದೇನಾಗಲ್ಲ ಅದೇನಾಗುತ್ತೆ ನೀವೇನು ಇದೆ ಅನ್ಕೊಂಡ್ರಾ ಹಿಂಗಿದೆ ಪಲ್ಪಿ ತಾಟ್ನಿಂಗ್ ನೀರು ಕುಡಿಯಲು ರೆಡಿ. ಓಕೆ ಕುಡಿಯೋಣ ಸಿಗ್ತೀನಿ ನಾನು ಕುಡಿಯೋ ಏನೋ ಯಾಕೋ ಒಂಥರ ಮಾಡ್ತಿದ್ಯಾ ಏನಾಯ್ತು ಹೇಳೋ ಏನಾದ್ರು ಏನೋ ನೀನ್ ಯಾಕೋ ಈ ತರ ಮುಖ ಮಾಡ್ಕೊತ ನಾನು ಹಾಕ್ಸ್ಕೊಳ್ಳಲ್ಲ ಫಸ್ಟ್ ನಂಗೆ ಒಂಚೂರು ಕೊಡು ಕಲ್ಕಿ ನೋಡಿ ಹೇಳ್ತಾರೆ ಏನು ಗುರು ಹಾಂ ಸಾಕು ರಂಡು ಸಾಕು ಕುಡಿಯೋ ಕುಡಿಯೋ ವೇಸ್ಟ್ ಮಾಡ್ಬಿಡ ಕುಡಿಯೋ ಟಾಟ್ನಿ ಆರೋಗ್ಯ ಕುಡಿಯೋ ಕುಡಿಯೋ ಅಣ್ಣ ಏನಕ್ಕೆ ಕಾಯ್ದ ಕುಡಿ ವೇಸ್ಟ್ ಪಣ ಕೊಡೋದು ಕುಡ್ಚಿಟ್ಟು ಬಿಟ್ರು ರಂಬರ್ ನಲ್ಲ ನಲ್ಲ ಏನ ಫಾಸ್ಟ ಕುಡ್ಸಿಪ್ಪ ಕುಡ್ಸಿ ಆರೋಗ್ಯಕ್ಕೂ ಒಳ್ಳೇದು ಬಾಯಿಗೆ ಸಿಗ್ತಾಯಿಲ್ಲ ಪಲ್ಪಿಪ್ಪ ಪಲ್ಪಿ ಇದಕ್ಕೆ ಕಾಯ್ದ ಅದು ನಲ್ಲ ಇರ್ಬೋದ ಕುಡ್ಸಿ ರೇ ತುಂಬಿ ಏನ ಪಡಮಾ ಇನ್ನೊಂಚೂರು ಊತಂಗ ಸುಗರ್ ಅಲ್ಸರ್ಗ ನಲ್ಲದು ಒಂದು ಸ್ಮೆಲ್ ಇರ್ಕೆ ಇದಕ್ಕೆಲ್ಲ ಕಿಡ್ನಿ ಸ್ಟೋನ್ ಎಲ್ಲ ಒಳ್ಳೇದಂತ ಕುಡಿಯೋ ದಿನ ಕುಡಿತಲ್ಲ ನನ್ಗೇನು ಇಲ್ಲ ಅದಕ್ಕೆ ಅಲ್ಲ ನನಗೇನಿದೆ ಅಂತ ಹೇಳುದ ಮಣ್ಣಲ್ಲಿ ಯಾರೋ ಬೇರೆ ಥರ ಇದೆ ಟೇಸ್ಟು ಕುಡ್ದೇ ದಾರು ಚೂರು ನನಗೆ ಓಕೆ ಅನಿಸಿಲ್ಲ ಅದಕ್ಕೆ ಬರೀ ಹಣ್ಣು ತಿಂತಾಯಿದ್ದೀನಿ ಹಣ್ಣು ಕೊಟ್ಟೋರು ಇಲ್ಲ ಒಳ್ಳೇದಿದೆ
ಹಣ್ಣು ಚೆನ್ನಾಗಿದೆ, ಹಣ್ಣು ಚೆನ್ನಾಗಿದೆ. ಹೆಂಗಿದೆ ಬೈ, ನಿಮ್ಗೆ ಹೆಂಗ ಅನಿಸ್ತು? ಚೆನ್ನಾಗಿದೆಯಾ? ನೋಡಿ ಹೆಂಗ್ ಕುಡಿದ್ರು, ಅವ್ರು ಕುಡಿಯೋ ಪಲ್ಪಿ. ಅವ್ನು ಹಂಗೆ ಬೇರೆ ಕೊಟ್ರ, ಅವ್ರ ಮುಂದೆ ತಿರುಗಿ ಕುಡಿದ ಕುಡ್ಕೊ ಮತ್ತೆ ನೋಡು ಹೆಂಗ್ ಕುಡಿದ್ರು ಅವರು. ವೇಸ್ಟ್ ಮಾಡ್ಬೇಡ. ನಂಗೆ ಇದು ಅರ್ಥ ಆಯ್ತು, ಏನು ಗೊತ್ತಲ್ಲ, ಇದು ಸ್ಟೋರ್ ಮಾಡಿ ನೀರು ತೆಗ್ದಿರ್ತಾರೆ. ಇದು ಈ ಟಾಟಿನಿಂಗ್ ಮಾಡಿದ್ರು ನೀರು ಕಟ್ಟಿರ್ತಾರೆ, ನೀರು ಕಟ್ಟಿರ್ತಾರೆ. ಆ ನೀರು ಮೋತ್ರ ನೀರು ನಲ್ಲ ಬೋ. ಇದೇನಾಗುತ್ತೆ ಇವಾಗ, ಹೆಂಗೆ ಸೇಂದಿ ಇದೆ ಗೊತ್ತಾ, ಸೇಂದಿ ಲೇಟ್ ಆಗ್ತಾ ಇತ್ತು, ಸ್ಮೆಲ್ ಬರುತ್ತೆ, ಉಳಿ ಬಿಟ್ಕೊಳ್ಳುತ್ತೆ, ಮತ್ತು ಅದು ಒಂಥರ ಬೇರೆ ಥರ ಸ್ಮೆಲ್ಲು. ಇದು ಹಂಗೇನೆ. ಓಕೆ ಕುಡಿಯಪ್ಪ ಕುಡಿ. ಟಾಟ್ನಿಂಗ್ ಬೆಳೆ ಬೆಲೆ ಎಷ್ಟು ಅಂತ ಹೇಳಿದ್ರೆ ನೋಡಿ, ಆ ನೀರು ಕೊಟ್ಟು ಎರಡು ಟಾಟ್ನಿಂಗ್ ಹಾಕ್ತಾರೆ ಆ ಇದರಲ್ಲಿ ನೋಡಿದ್ರಲ್ಲ, ಸೊ ಅದೆಲ್ಲ ಸೇರಿ 60 ರೂಪಾಯಿ. ನಮ್ಮ ಬೆಂಗಳೂರಲ್ಲಿ ಒಂದು ಕಾಯಿನೇ 60 ರೂಪಾಯಿ ಆಗುತ್ತೆ. ಏನು ಹೇಳಿ? ಓಕೆ ರೀಚ್ ಆಗಿದ್ದೀವಿ. ಕ್ಷೇತ್ರವಾಸಲ್ ಕ್ಷೇತ್ರವಾಸ ಸೂಪರ್. ಚೆಕ್ ಇನ್ ಆದ್ವಿ. ಇದೇನೆ ರೂಮು ನಮಗೆ ಕೊಟ್ಟಿರ್ತಕ್ಕಂಥದ್ದು ಆ್ಯಕ್ಚುಲಿ ರೂಮು ವಿತ್ ಎ ಸಿ. ಸೊ ನೋಡಿ ಈ ಥರ ಕೊಟ್ಟಿದ್ದಾರೆ. ಒಂದು ಐಡೆಂಟಿ ಕಾರ್ಡು ಕ್ರಿಯೇಟರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್ ಸೇರಿಸಿಕೆ ನೋಡಿ. ಇಲ್ಲಿ ಹೊರಗಡೆ ನೋಡೋಣ ಇರಿ ಏನಿದೆ ಅಂತ. ಓಕೆ ರೋಡ್ ಸೈಡ್ಗೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಓಕೆ ಇಲ್ಲಿ ಇವಾಗ ಫ್ರೆಶಾಗಿ ಕ್ಲೀನ್ ಮಾಡಿದ್ದಾರೆ, ಸಕಲ ಇದೆ. ಸೊ ಎಲ್ಲ ತಾಮ್ರದ್ದು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಅಂತ. ಸೂಪರ್. ಈಶಾ ಅಂತ ಹಾಕಿದ್ದೆ, ಈಶಾ ಅಷ್ಟೇ ಮನೆಗೆ ಎತ್ಕೊಂಡು ಹೋಗಿದೆ ಅಂತ. ಈಶಾ ಅಷ್ಟೇ ಚೆನ್ನಾಗಿದೆ. ಎ ಸಿ ಇದೆ, ಎಲ್ಲ ಇದೆ, ಸೂಪರ್ ಆಗಿದೆ ಗುರು. ಇಲ್ಲೇ ಬಂದು ಇದೆಲ್ಲ ಸ್ಟೇ ಮಾಡಿ ಇದೆಲ್ಲ ಈ ಥರ ಒಂದು ಇದು ನೀರಿಲ್ಲ ಕೊಡಬೇಕು. ಇದೆಲ್ಲ ಮಾಡೋದಕ್ಕೆ ಎಷ್ಟೋ ಅಂತಾರೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಒಂದು ಚಾನ್ಸ್ ಸಿಕ್ಕಿದೆ. ನೋಡೋಣ ಏನೇನು ಮಾಡಿಸ್ತಾರೆ, ಏನೇನು ಪ್ರೋಗ್ರಾಮ್ ಇರುತ್ತೆ. ಇನ್ನು 2 ದಿವಸ ನಮ್ದು ಇಲ್ಲೇ ವಾಸ್ತವ್ಯ, ಲೆಟ್ ಸಿ ಏನಾಗುತ್ತೆ ಅಂತೇಳಿ. ಬಟ್ ಅಂದ್ ಸೂಪರ್ ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟದ ಹಾಲ್ ಕಡೆ ಓಡ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ಏನು ಅಂತ ಗೊತ್ತಿಲ್ಲ, ತುಂಬ ಧಾರ್ಮಿಕನಾಗಿದ್ದಾನೆ. ಊಟ ಎಲ್ಲ ಮುಗಿದ್ಮೇಲೆ ನೋಡಿ ಹಾಲು ಕರೆಸಿದ್ದಾರೆ. ಯಾವ ಹಾಲು ಏನು ಅಂತ ಏನು ನಡೀತದೆ ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಸೊ ಈ ಥರ ಒಂದು ನೋಡಿ ಹೂ ಕೊಟ್ಟಿದ್ದಾರೆ, ಇದರಲ್ಲಿ ಪಿಂಗಾರ ಅಂತಿದೆ, ಸೂಪರಾಗಿದೆ. ಮತ್ತು ಒಂದು ಲೆಟರು ಪುಸ್ತಕ ಮತ್ತು ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಒಂದು ಕವರ್ ಕೊಟ್ಟಿದ್ದಾರೆ, ಸೂಪರ್. ಸೊ ಹೊರಗಡೆ ಇಂಟ್ರಡಕ್ಷನ್ ಎಲ್ಲ ಕೊಟ್ಟರು, ಒಂದು ಸ್ಮಾಲ್ ಮೆಡಿಟೇಷನ್ ಸೆಷನ್ ಕೂಡ ಆಯಿತು, ಒಂದು 1-2 ಅವರ್ಸ್ ಅಂತಲೇ ಇಟ್ಕೋಬೋದು. ಸೊ ಅದಾದಮೇಲೆ ಇಲ್ಲಿ ನೋಡಿ ಇವಾಗ ಗೇಮ್ಸ್ ಆಡಿಸ್ತಿದ್ದಾರೆ, ಸೂಪರ್. ಗಿರಿ ಎಲ್ಲೋ ಇದ್ದ, ಎಲ್ಲೋ ಕಳೆದೋಗಿದ್ದಂಗೆ ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ. ಇಲ್ಲಿ ತೊಂದರೆ ಇಲ್ಲ, ಸೂಪರ್. ಸೊ ಗೇಮ್ಸ್ ಎಲ್ಲ ಆಡಿಸಿದ್ರು, ಗೇಮ್ಸ್ ಎಲ್ಲ ಆಡಿದ್ಮೇಲೆ ಇವಾಗ ಮ್ಯೂಸಿಕ್ ಸೆಷನ್. ಓ ಮೈ ಗಾಡ್, ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಮಾಡಿಸ್ತಾನೆ ಇದ್ದಾರೆ. ಏನು ಹೇಳಿ, ಫುಲ್ಲು ಜಾಲಿ 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 ನೋಡಿ, ಸುಸ್ತಾಗಿ ಹೋಗಿದೆ, ಫುಲ್ಲು ಬೆವರು ಮೇಲೆ ಬೆವರು ಜಾಲಿ. ಆಡಿ ತಿರ್ಗಾ ಫ್ರೆಶಪ್ ಆಗಿ, ಹಾ ಬರ್ಲಿ ಫ್ರೆಶಪ್ ಆಗಿ. ಇವಾಗ ನೋಡಿ ಆದಿ ಹೋಗಿ ಲೈಟ್ ಶೋಗ್ ಬಂದಿದ್ದೀವಿ, ಪೂಜೆ ನಡೀತಾ ಇದೆ. ಸಪ್ತರಿಷಿಗಳ್ ಪುನಿತ ಮಾನ ಯೋಗ ಅರಿವಿಯಲೈ ಉಲಗಮೆಂಗುಂ ಕೊಂಡು சென்ற நிகழ்வையும் கண் கவர் 3D ஒளிக்காட்சியாக வழங்குகிறது. ಓಕೆ ಇವತ್ತಿನ ದಿನ ಮುಗಿತು, ಊಟ ಎಲ್ಲ ಆಯ್ತು ನೋಡಿ. ಇಲ್ಲೇನೆ ಸಂಜೆ ನಾವು ಗೇಮ್ಸ್ ಎಲ್ಲ ಆಡಿದ್ವು. ಸೊ ನೋಡಿ ಅಲ್ಲೇ ಊಟ ಮಾಡಿದ್ದು ನಾವು. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ, ಇಲ್ಲಿ 4K ರೆಕಾರ್ಡ್ ಆಗ್ತದೆ ಏನು ಹೇಳಿ. ಸೊ ಊಟ ಎಲ್ಲ ಆಯಿತು,
ಇವಾಗ ಹೋಗೋದು ಮಲ್ಕೊಳ್ಳೋದಷ್ಟೇ. ಟೈಮ್ ಬಂದ್ಬಿಟ್ಟು 9:15, 9:20, 9:30 ಆಗಿದೆ. ಏನಂತೇಳಿದ್ರೆ ನಾಳೆ ಬೆಳಿಗ್ಗೆ ತಿರ್ಗಾ ಬೆಳಿಗ್ಗೆ 6:00 ಅಷ್ಟೊಳಗೆ ರೆಡಿ ಇರಬೇಕಂತೆ ಏನಿಲ್ಲ. ಸೊ ಆದ್ದರಿಂದ ಹೋಗಿ ಇವಾಗ ಬೇಗ ಮಲ್ಕೊಬೇಕು. ಸೊ ಸ್ವಲ್ಪ ಗೇಮ್ ಆಡಬೇಕಾದ್ರೆ ಸ್ವಲ್ಪ ಕಾಲ್ ಸ್ಪ್ರೈನ್ ಆಗಿಬಿಟ್ಟಿದೆ, ನಂದು ಊದ್ಕೊಂಬಿಟ್ಟಿದೆ, ಜೋರಾಗಿ ಒಂದ್ಸರಿ ಜಂಪ್ ಮಾಡಿದೆ ಆದ್ದರಿಂದ. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಆಗುತ್ತೆ ಇರಲಿ. ಸೊ ಅದಕ್ಕೆ ಏನಾದರೂ ಇಲ್ಲಿ ಮೆಡಿಕೇಷನ್ ಅರೆ ವಾಲ್ಯೂಮ್ ಸ್ಪ್ರೇನ ಏನಾದರೂ ಸಿಗುತ್ತೆ ಅಂತ ಕೇಳಿದ್ದೀವಿ, ನೋಡೋಣ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ವೈಟಿಂಗ್. ಓಕೆ ಸ್ನೇಹಿತರೆ, ಒಂದು ಎಕ್ಸ್ಪೀರಿಯೆನ್ಸ್ ಸಕ್ಕದಾಗಿತ್ತು ಇಲ್ಲಿ ಇವತ್ತಿಂದು, ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ. ಫಸ್ಟ್ ಟೈಮ್ ಅಲ್ವ ನಾನು ಬಂದಿರೋದು, ಗೊತ್ತಿರಲಿಲ್ಲ ಏನಕ್ಕೆ ಅಂತೆಲ್ಲ. ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ನಾಳೆ ಏನೇನಾಗುತ್ತೆ ಏನು ಕತೆ ಅಂತ ನೋಡೋಣ, ನಾಳೆ ಏನೇನು ಮಾಡಿಸ್ತಾರೆ ಅಂತ ಇನ್ನೂ 2 ದಿವಸ ಇದೆ, ಗೊತ್ತಾಗುತ್ತೆ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರು ಬೈ, ಟೇಕ್ ಕೇರ್ ಫ್ರಮ್ ಇಶಾ ಅಕ್ಕ ಎಂಬತ್ತು. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಶುಭರಾತ್ರಿ, ಶುಭ ದಿನ.